ಹೂಡಿಕೆ ಮಾಡಲು ಸರಿಯಾದ ಸಮಯ ಯಾವುದು? ಇವರು ಮನೀಶ್. ಇವರಿಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಸಕ್ತಿ ಇದೆ, ಆದರೆ ಹೂಡಿಕೆ ಮಾಡಲು ಸರಿಯಾದ ಸಮಯದ ಬಗ್ಗೆ ಚಿಂತಿಸುತ್ತಾರೆ. ಇವರ ಗೆಳೆಯ ಮತ್ತು ಏಂಜಲ್ ಬ್ರೋಕಿಂಗ್ನ ಆಕ್ಟಿವ್ ಟ್ರೇಡರ್ ಆಶೀಶ್ ವಿವರಿಸುತ್ತಾರೆ. ಮಾರ್ಕೆಟ್ನಲ್ಲಿ ಸರಿಯಾದ ಟೈಮಿಂಗ್ ಎಂಬುದು ಒಬ್ಬ ವ್ಯಾಪಾರಿಯ ದೊಡ್ಡ ಕನಸು, ಆದರೆ ಮಾರ್ಕೆಟ್ನ ಏರಿಳಿತವನ್ನು ಊಹಿಸಲು ಸಾಧ್ಯವೇ ಇಲ್ಲ. ಹಾಗಿದ್ದರೂ ದೀರ್ಘಾವಧಿಯಲ್ಲಿ ಮಾರ್ಕೆಟ್ನಲ್ಲಿ ಏನೇ ಆಗುತ್ತಿದ್ದರೂ ಸಹ ಉತ್ತಮವಾಗಿ ಆಯ್ಕೆ ಮಾಡಿದ ಹೂಡಿಕೆಯ ಸಂಯುಕ್ತ ಆದಾಯವು ಹೆಚ್ಚಿರುತ್ತದೆ. ಮತ್ತು ಯಾವಾಗ ಹೂಡಿಕೆ ಮಾಡಬೇಕು ಎಂಬುದರ ಬಗ್ಗೆ ಚಿಂತೆ ಮಾಡುವುದಕ್ಕಿಂತ ಮನೀಶ್ ಎರಡು ನಿಯಂತ್ರಕ ಅಂಶಗಳ ಕಡೆ ಗಮನಹರಿಸಬೇಕು. ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ವಿಶ್ಲೇಷಿಸಿ ಭರವಸೆಯ ಉದ್ಯಮವನ್ನು ಆರಿಸುವುದು ಮತ್ತು ಅದರ ಹೂಡಿಕೆಗಳು ಮಾರ್ಕೆಟ್ ಅನ್ನು ಸೋಲಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನಿಯಮಿತವಾಗಿ ಟ್ರ್ಯಾಕ್ ಮಾಡುವುದು. ಈಗ ಉತ್ತಮ ಒಳನೋಟದೊಂದಿಗೆ ಮನೀಶ್ ತನ್ನ ವಿಶ್ವಾಸಾರ್ಹ ಪಾಲುದಾರನಾಗಿ ಏಂಜೆಲ್ ಬ್ರೋಕಿಂಗ್ನೊಂದಿಗೆ ತನ್ನ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಪ್ರಯಾಣವನ್ನು ಪ್ರಾರಂಭಿಸಲು ಸಿದ್ಧವಾಗಿದ್ದಾರೆ.